ದಯಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಸರ್ಟಿಫಿಕೇಟ್ ಇನ್ನೊಂದೆರಡು ದಿನಗಳಲ್ಲಿ ನಮ್ಮ ಕೈಗೆ ಅದು ಸೇರಲಿದೆ. ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ, ಇದನ್ನೆಲ್ಲ ವೆಕೆಟ್ ಮಾಡಬೇಕು. ಆದ್ರೂ ನಾವು ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋರು ವ್ಯವಹಾರ ಮಾಡೋರಿಗೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ಒಂದು ಸೈಡ್ ಅಲ್ಲಿ ಅವರು ತಳ್ಳೋ ಗಾಡಿ ಇಟ್ಕೊಂಡು ಮಾಡಿದ್ರೆ ನಾವು ಪ್ರೋತ್ಸಾಹ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ, ಅವ್ರಿಗೆ ಹಣ ಕೂಡ ಸಹಾಯ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಅದ್ ಬಿಟ್ಟು ಪರ್ಮನೆಂಟ್ ಟೆಂಟ್ ಹಾಕೊಂಡು ಟೈಪು ಮಾಡಿದ್ರೆ ಜನ ಎಲ್ಲೋಡಾಗ್ತದೆ. ಸೊ ಅದು ನನಗೆ ನಾಗರಿಕರಿಂದ ಬೇರೆಯವರಿಂದ ಎಲ್ಲ ಬಹಳ ದೊಡ್ಡ ಕಂಪ್ಲೇಂಟ್ ಆಗಿ ಕೋರ್ಟ್ ಹೋಗಿ ಕೋರ್ಟ್ ಆದೇಶ ಕೊಟ್ಟಿದೆ. ಆದೇಶನ ಈಗಾಗಲೇ ನಮ್ಮ ಕಮಿಷನರ್ ಅವರು ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಸೇರಿ ಒಟ್ಟಿಗೆ ಅವರು ಮಾಡ್ತಾ ಇದ್ದಾರೆ. ನನಗೆ ಅರಿವಿದೆ, ನನ್ನ ಹತ್ರನೂ ಎರಡು ಮೂರು ಸತಿ ಬಂದು ಹೋಗಿದ್ದು. ನಾನೊಂದು ಸ್ಪಾಟ್ ವಿಸಿಟ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲ ಸೈಡ್ ರೋಡ್ಗಳಲ್ಲಿ ಹಾಕೊಂಡ್ರೆ ಪರವಾಗಿಲ್ಲ. ಸೈಡ್ ರೋಡಲ್ಲಿ ಅಲ್ಲಿ ಮನೆಯವರು ಅವರು ಇವರು ಅಕ್ಕಪಕ್ಕದವರೆಲ್ಲ ನಮ್ಮ ಮನೆ ಮುಂದೆ ಬರಬೇಡಿ, ನಿಲ್ಲಿಸ್ಬೇಡಿ, ಗಾಡಿ ತೊಂದರೆ ಆಗ್ತದೆ ಅಂತ ಅವ್ರು ಕರೆಕ್ಟ್ ಮಾಡ್ತಾರೆ. ಸೊ ಅದಕ್ಕೇನಾದ್ರು ಒಂದು ವಯ ಮೀಡಿಯಾ ಮಾಡಬೇಕು, ಅದನ್ನು ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಇದು ಪ್ರಿಯಾಂಕಾ ಗಾಂಧಿಯವರು ಕರ್ನಾಟಕ ಅಥವಾ ತೆಲಂಗಾಣದಿಂದ ಸ್ಪರ್ಧೆ ಮಾಡಲಿಕ್ಕೆ ಏನಾದರೂ ಆಸಕ್ತಿ ತೋರಿದ್ರೆ ನಿಮ್ಗೇನಾದ್ರೂ ಮಾಹಿತಿ ಇರ್ಬೋದು, ನನಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ. ಸೊ ಸ್ಟೇಟ್ ಅಲ್ಲಿ ಮಹಿಳೆಯರಿಗೆ ಭದ್ರತೆ ಇಲ್ಲ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಬಿಜೆಪಿ ಯಾವತ್ತೂ ಅವ್ರ ಕಾಲದನ್ನ ವಾಪಸ್ ಕಂಟಿನ್ಯೂ ಮಾಡ್ತಿದ್ದಾರೆ. ನಮ್ಮ ಕಾಲದಲ್ಲಿ ನಾವೆಲ್ಲರೂ ಕೂಡ ರಕ್ಷಣೆ ಕೊಡ್ಲಿಕ್ಕೆ ವಿ ಆರ್ ನಾಟ್ ಎನ್ಕರೇಜಿಂಗ್ ಮಾರಲ್ ಪೊಲೀಸ್ ಅಂಡ್ ಎನಿ ಪಾಯಿಂಟ್ ಆಫ್ ಟೈಮ್. ಅವ್ರು ಇನ್ನೂ ಹೊಸದಾಗಿ ಎಮ್ ಎಲ್ ಎ ಆಗಿದ್ದಾರೆ ಬಿಡಿ. ಅನುಭವ ಮಂಟಪದ ಹೆಸರನ್ನೇ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಘೋಷಣೆ ಮಾಡಿದ್ದಾರೆ. ಅಲ್ಲಮ್ಮ ಪ್ರಭುಗಳ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಸೊ ಅಂದ್ರೆ ಎಷ್ಟು ನಮ್ಗೆ ಮುತ್ತರ್ಜಿ ಇದೆ ಅನ್ನೋದನ್ನ ಗಮನಿಸಿ. ಅವ್ರು ಯಾಕೆ ಅವರು ಅವ್ರ ಸರ್ಕಾರ ಇದ್ದಾಗ ಯಾಕೆ ಅನುಭವ ಮಂಟಪಕ್ಕೆ ದುಡ್ಡು ಬಿಡುಗಡೆ ಮಾಡಲಿಲ್ಲ? ಅನುಭವ ಮಂಟಪ ಪ್ರಾರಂಭ ಮಾಡಿದ್ರು ಯಾರು? ಕಾಂಗ್ರೆಸ್ ಸರ್ಕಾರ.